ವಾಲ್ಯೂಮ್ ಸ್ಟಡಿ 5 ಚಾಪ್ಟರ್ 10 ಪೇಜ್ ನಂಬರ್ 156. ಅಂಗಾಂಗಗಳಲ್ಲಿ ಯಾವುದೇ ಒಂದಕ್ಕಾದರೂ ನೋವುಂಟಾದರೆ ಮನಸ್ಸು ಸೇರಿ ಇಡೀ ಶರೀರವು ಪರಿತಪಿಸುತ್ತದೆ ಎಂಬುದು ಎಲ್ಲರಿಗೂ ಚಿರಪರಿಚಿತವಾದ ಸತ್ಯ ಸಂಗತಿಯಾಗಿದೆ. ದೃಢತೆ ಇಲ್ಲದ ದೇಹದಿಂದ ಬೆಂಬಲಿತವಾಗಿರುವ ಮನಸ್ಸು ಪೂರ್ಣವಾಗಿ ದೃಢವಾಗಿರಲು ಸಾಧ್ಯವಿಲ್ಲ. ಅಜೀರ್ಣವ್ಯಾಧಿಯಿಂದ ವಿಕ್ಷಿಪ್ತಗೊಂಡ ಉದರವು ಆ ವ್ಯಕ್ತಿಯ ಮನಸ್ಸಿಗೆ ಆತನ ಸಮಸ್ತ ದೈಹಿಕ ರಚನೆಯ ಮೇಲೆ ನೇರವಾದ ಪರಿಣಾಮ ಉಂಟು ಮಾಡುತ್ತದೆ. ಯಾರ ಶ್ವಾಸಕೋಶಗಳು ವ್ಯಾಧಿ ಪೀಡಿತವಾಗಿಯೂ ಆ ವ್ಯಕ್ತಿಯು ಅದಕ್ಕೆ ಅನುಗುಣವಾದ ಮಾನಸಿಕ ಹಾನಿಯನ್ನು ತಡೆಗಟ್ಟಲು ಸಾಧ್ಯವಿಲ್ಲ. ಅದರಂತೆ ಇತರ ಅಂಗಗಳು ಅಂದರೆ ಹೃದಯ, ಪಿತ್ತಜನಕಾಂಗ ಮತ್ತು ಮೂತ್ರಪಿಂಡಗಳು ಹಾನಿಗೊಂಡು ತಮ್ಮ ಕೆಲಸಗಳನ್ನು ಸಮರ್ಪಕವಾಗಿ ನಿರ್ವಹಿಸಲು ಸಾಧ್ಯವಾಗದಿದ್ದಲ್ಲಿ ಪ್ರಶ್ನಾತೀತವಾಗಿ ಅದರ ಫಲ ಆಕ್ರಮಗೊಂಡ ರಕ್ತ, ಕ್ರಮಗೊಂಡ ನರಗಳ ರಚನೆಯಾಗಿದ್ದು ಇತರ ಕೇಂದ್ರವು ಮೆದುಳು ಆಗಿರುತ್ತದೆ. ಅದರಂತೆ ಮೆದುಳು ನೋವಿನ ಉಪದ್ರವಕ್ಕೆ ಒಳಗಾಗುವ ಅಥವಾ ಅದಕ್ಕೆ ಸರಿಯಾದ ಪೋಷಣೆ ದೊರೆಯದೇ ಇರುವಾಗ ಅಥವಾ ಜಿನುಗುವ ಗ್ರಂಥಿಗಳ ಅಂಗಗಳು ವಿಫಲಗೊಳ್ಳುವಾಗ ಇತರ ವಿವಿಧ ಕಾರ್ಯಗಳಿಗೆ ತೊಂದರೆಯಾಗುವುದು ಅನಿವಾರ್ಯ. ಮೆದುಳು ಸಮರ್ಪಕ ಸ್ಥಿತಿಯಲ್ಲಿದ್ದಾಗ ಮಾಡಿದಂತೆ ಸರಿಯಾದ ರೀತಿಯಲ್ಲಿ ಯೋಚಿಸಲಾರದು ಮತ್ತು ತರ್ಕಬದ್ಧವಾಗಿ ವಿವೇಚಿಸಲಾರದು. ಮನಸ್ಸಿನ ಅವ್ಯವಸ್ಥೆಯು ಸರ್ವೇ ಸಾಮಾನ್ಯವಾಗಿದ್ದು ವ್ಯವಸ್ಥೆ ಎಂಬ ಪದವನ್ನು ಸರಾಸರಿಗೂ ಮಿಗಿಲಾದ ಸ್ವಸ್ಥತೆ ಇಲ್ಲದ ಸಮೋಥರಣವಿಲ್ಲದ ತೀವ್ರವಾದ ಸಂದರ್ಭಗಳಲ್ಲಿ ಅಲ್ಲದೆ ಹೆಚ್ಚಾಗಿ ಉಪಯೋಗಿಸುತ್ತಿಲ್ಲ. ಆದರೆ ಆ ನಿರ್ಣಯಗಳನ್ನು, ತೀರ್ಮಾನಗಳನ್ನು ಯಾರೂ ಪ್ರಶ್ನಿಸುವುದಿಲ್ಲ. ಪವಿತ್ರಾತ್ಮನ ಅನುಗ್ರಹಿಸುವಿಕೆಯು ಯಾವಾಗ ಮತ್ತು ಯಾವ ರೀತಿಯಲ್ಲಿ ಒಬ್ಬ ಕ್ರಿಸ್ತನಿಗೆ ತನ್ನ ನಿರ್ಣಯಗಳನ್ನು ಸರಿಪಡಿಸಿಕೊಳ್ಳುವಂತೆ ಮಾಡುತ್ತದೆ ಮತ್ತು ಆತನಿಗೆ ಅದು ಸ್ವಸ್ಥ ಮನಸ್ಸಿನ ಆತ್ಮವಾಗುತ್ತದೆ ಎಂಬ ಪ್ರಶ್ನೆ ಉದ್ಭವಿಸುತ್ತದೆ. ದೈವಿಕ ಮನಸ್ಸು ಸಮರ್ಪಕವಾದದ್ದು, ದೃಢವಾದದ್ದು ಮತ್ತು ಅದರ ಪರಿಣಾಮವಾಗಿ ಕ್ರೈಸ್ತರು ಎಲ್ಲಿಯವರೆಗೆ ತಮ್ಮ ಸ್ವಂತ ಮನಸ್ಸನ್ನು ಮತ್ತು ನಿರ್ಣಯಗಳನ್ನು ಯಾವುದೇ ಅಥವಾ ಎಲ್ಲ ವಿಷಯಗಳಲ್ಲಿ ಬದಿಗಿಟ್ಟು ಅದಕ್ಕೆ ಬದಲಾಗಿ ದೇವರ ಮನಸ್ಸು, ಚಿತ್ತ ಮತ್ತು ನಿರ್ಣಯಗಳು ತಮ್ಮ ಜೀವಿತವನ್ನು ನಿಯಂತ್ರಿಸುವಂತೆ ಒಪ್ಪಿಕೊಳ್ಳುತ್ತಾರೋ ಅವರಿಗೆ ಅವರಲ್ಲಿ ದೃಢ ಸ್ವಸ್ಥ ಮನಸ್ಸಿನ ಆತ್ಮ ಅಥವಾ ಪ್ರವೃತ್ತಿ ದೇವರ ಮನಸ್ಸು ಇರುತ್ತದೆ. ಕ್ರೈಸ್ತರ ಮೆದುಳುಗಳಲ್ಲಿ ಒಂದು ಬದಲಾವಣೆಯಾಗುತ್ತದೆ ಅಥವಾ ಪ್ರಾಕೃತಿಕ ಕ್ರಮಕ್ಕೆ ವ್ಯತಿರಿಕ್ತವಾಗಿ ಕೆಲಸ ಮಾಡತೊಡಗುತ್ತದೆ ಎಂದು ನಾವು ಹೇಳುತ್ತಿಲ್ಲ. ಆದರೆ ಪವಿತ್ರಾತ್ಮನ ಸತ್ಯದ ಆತ್ಮನ ಮಾರ್ಗದರ್ಶನದಲ್ಲಿ ಅಂಥವರು ತಮ್ಮ ಸ್ವಂತ ನಿರ್ಣಯಗಳ ಕಾರಣ ಕಂಡುಬಂದ ವಿವಿಧ ಸಮಸ್ಯೆಗಳಿಗೆ ಕಾರಣವಾದ ತಮ್ಮ ತಪ್ಪುಗಳನ್ನು ಕ್ರಮೇಣವಾಗಿ ಸರಿಪಡಿಸಿಕೊಳ್ಳಲು ಮತ್ತು ದೇವರ ವಾಕ್ಯಗಳ ಮೂಲಕ ಪವಿತ್ರಾತ್ಮನ ಬೋಧನೆಗಳೊಂದಿಗೆ ಸಾಮರಸ್ಯವಾಗಲು ಕಲಿತುಕೊಳ್ಳುತ್ತಾರೆ. ಉದಾಹರಣೆಗೆ, ನಮ್ಮಲ್ಲಿ ಒಂದು ಸರಿಯಾಗಿ ಸಮಯ ತೋರಿಸಿದ ಹಗ್ಗದ ಗಡಿಯಾರವಿದೆ ಎಂದುಕೊಳ್ಳೋಣ. ಅದನ್ನು ಹಗ್ಗಕ್ಕೆ ಕ್ರೋನೋಮೀಟರ್ಗೆ ಒಳಪಡಿಸಿ ದುರ್ಸ್ಥಿತಿಗೊಳಿಸಿದ್ದರೂ ಅದು ಪ್ರತಿ 24 ಗಂಟೆಗಳಿಗೊಮ್ಮೆ ಅರ್ಧ ಗಂಟೆ ಹಿಂದಕ್ಕೆ ಚಲಿಸುತ್ತಾ ಇರುತ್ತದೆ ಎಂದುಕೊಳ್ಳೋಣ. ಮೇಲಾಗಿ ಅದರ ತಪ್ಪನ್ನು ಯಾವ ರೀತಿ ಅಂದಾಜಿಸಬಹುದೆಂದು ಮತ್ತು ಪ್ರತಿ 24 ಗಂಟೆಗೊಮ್ಮೆ ಅದನ್ನು ಸರಿಪಡಿಸುವುದು ಹೇಗೆಂದು ನಮಗೆ ತಿಳಿಯುತ್ತದೆ. ಅದರಂತೆ ಜೀವನದ ಅನೇಕ ಸಂಗತಿಗಳಲ್ಲಿ ನಮ್ಮ ನಿರ್ಣಯಗಳು ಇರುತ್ತವೆ. ನಾವು ಅವುಗಳನ್ನು ಸಮರ್ಪಕವಾದ ಪ್ರಮಾಣದಲ್ಲಿ ಅಳತೆ ಮಾಡುವಾಗ ನಾವು ನಮ್ಮ ಮನಸ್ಸಿನ ಮತ್ತು ಭೌತಿಕ ಭಾವೋದ್ವೇಗಗಳಲ್ಲಿ ಅತ್ಯಂತವಾಗಿ ಬಲು ವೇಗವಾಗಿದ್ದೇವೆ ಅಥವಾ ನಿಧಾನಗತಿಯಲ್ಲಿದ್ದೇವೆ, ಅತ್ಯಂತ ಶಕ್ತಿಯುತವಾಗಿದ್ದೇವೆ ಇಲ್ಲವೇ ಬಲಹೀನರಾಗಿದ್ದೇವೆ ಎಂದು ತಿಳಿದುಕೊಳ್ಳು ಬರುತ್ತದೆ. ನಾವು ನಮ್ಮ ಆಲೋಚನಾ ಪದ್ಧತಿಯನ್ನು ಕ್ರಿಸ್ತನುಗಳಿಗೆ ತಕ್ಕಂತೆ ಬದಲಾಯಿಸಿಕೊಳ್ಳಲು ಅಸಾಧ್ಯವಾಗಿಯೂ ನಾವುಗಳು ನಮ್ಮ ಮುಂದಿರುವ ಮಟ್ಟಕ್ಕೆ ತಕ್ಕಂತೆ ಅವುಗಳನ್ನು ಬದಲಾಯಿಸಿಕೊಳ್ಳಲು ಶಕ್ತರಾಗುತ್ತೇವೆ. ಆದರೆ ಅವುಗಳು ಸಮರ್ಪಕವಾದ ಮಟ್ಟದಲ್ಲಿ ಇಲ್ಲದಿರುವವರಿಗೆ
ಮತ್ತು ಅವುಗಳನ್ನು ಸರಿಪಡಿಸಿಕೊಳ್ಳಲು ಮನಸ್ಸಿಲ್ಲದವರಿಗೆ ತಕ್ಕಂತೆ ಇರಲಾರದು, ಮತ್ತು ಅವರುಗಳು ಅವನ್ನು ಒಪ್ಪಿಕೊಳ್ಳುವುದೂ ಇಲ್ಲ, ಅದನ್ನು ಅನುಕರಣೆ ಮಾಡಲು ಶಕ್ತರಲ್ಲ. ಇಂತಹ ಸ್ವಸ್ಥತೆ ಇಲ್ಲದ ಮನಸ್ಸನ್ನು ತನ್ನ ಸ್ನೇಹಿತರುಗಳಲ್ಲಿ, ತನ್ನ ನೆರೆಹೊರೆಯವರಲ್ಲಿ, ಒಮ್ಮೊಮ್ಮೆ ತನ್ನಲ್ಲಿಯೂ ಸಹ ಅವರುಗಳು ತಮ್ಮ ಸಂಗತಿಗಳನ್ನು ಗೌರವಾನ್ವಿತವಾಗಿ ನಿಭಾಯಿಸಲು ಸಾಧ್ಯವಾಗದಿರುವುದನ್ನು ಮತ್ತು ಅವರುಗಳು ಇತರರ ಸಂಗತಿಗಳಲ್ಲಿ ಕಿರುಕುಳ ಕೊಡುವವರನ್ನು ಗಮನಿಸದೇ ಇರುವವರು ಯಾರಿದ್ದಾರೆ? ಅವರು ತಮ್ಮ ಸ್ವಂತ ವ್ಯವಹಾರಗಳನ್ನು ನಿಭಾಯಿಸಲಾಗಿದ್ದರೂ ಸ್ವಪ್ರತಿಷ್ಠೆಯಿಂದಾಗಿ ಇತರರ ಬಗ್ಗೆ ನಿರ್ಣಯಿಸುತ್ತಾರೆ, ಅವರ ಬಗ್ಗೆ ಅಂತೆಕಂತೆ ನೆಬ್ಬಿಸುತ್ತಾರೆ, ಇತರರ ವ್ಯವಹಾರಗಳಲ್ಲಿ ಮೂಗು ತೂರಿಸುತ್ತಾರೆ. ದೇವರು ಈ ವಾಕ್ಯವನ್ನು ಆಶೀರ್ವದಿಸಲಿ. ಆಮೆನ್.